ಓಂ ಶಾಂತಿ ಮುರುಳಿ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತು ಶಿವ ಭಗವಾನ್ ವಾಚ್ ಮಧುರ ಸರ್ವ ಸರ್ವಶಕ್ತಿವಂತ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಣೆ ಮಾಡಿದಾಗ ಶಕ್ತಿ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆಯ ನೆನಪಿನಿಂದ ಆತ್ಮ ಅನ್ನುವ ಬ್ಯಾಟರಿ ಸಂಪೂರ್ಣ ಚಾರ್ಜ್ ಆಗುತ್ತದೆ ಆತ್ಮ ಪವಿತ್ರ ಆಗುತ್ತದೆ ಮತ್ತು ಸತೋಪ್ರಧಾನ ಆಗಿಬಿಡುತ್ತದೆ ಪ್ರಶ್ನೆ ಸಂಗಮ ಯುಗದಲ್ಲಿ ಮಕ್ಕಳಾದ ನೀವು ಯಾವ ಒಂದು ಪುರುಷಾರ್ಥವನ್ನು ಮಾಡುತ್ತೀರಾ ಅದರ ಫಲದ ರೂಪದಲ್ಲಿ ನಿಮಗೆ ದೇವತಾ ಪದವಿ ಪ್ರಾಪ್ತಿಯಾಗುತ್ತದೆ ಉತ್ತರ ಸಂಗಮ ಯುಗದಲ್ಲಿ ನೀವು ಶೀತಲರಾಗುವಂತಹ ಪುರುಷಾರ್ಥವನ್ನು ಮಾಡುತ್ತೀರಾ ಸಂಗಮ ಯುಗದಲ್ಲಿ ಆತ್ಮರಾದ ನಾವು ಶೀತಲರಾಗುವಂತಹ ಪುರುಷಾರ್ಥವನ್ನು ಮಾಡುತ್ತೇವೆ ಶೀತಲರು ಅಂದರೆ ಪವಿತ್ರರಾಗುವಂತಹ ಪುರುಷಾರ್ಥವನ್ನು ಮಾಡುತ್ತೇವೆ ಶೀತಲರಾಗುವುದರಿಂದ ಅಂದರೆ ಪವಿತ್ರರಾಗುವುದರಿಂದ ನಾವು ದೇವತೆ ಆಗಿಬಿಡುತ್ತೇವೆ ಎಲ್ಲಿಯವರೆಗೂ ನಾವು ಶೀತಲರಾಗುವುದಿಲ್ಲವೋ ಅಲ್ಲಿಯವರೆಗೂ ನಾವು ದೇವತೆಗಳಾಗಲು ಸಾಧ್ಯ ಇಲ್ಲ ಸಂಗಮ ಯುಗದಲ್ಲಿ ಶೀತಲ ದೇವಿಯರಾಗಿ ಎಲ್ಲರ ಮೇಲೂ ನೀವು ಜ್ಞಾನದ ತಂಪಾದ ಹನಿಗಳನ್ನು ಹಾಕಿ ಅವರನ್ನು ಕೂಡ ಶೀತಲರನ್ನಾಗಿ ಮಾಡಬೇಕಾಗಿದೆ ಎಲ್ಲರ ತಾಪವನ್ನು ಆರಿಸಬೇಕಾಗಿದೆ ಸ್ವಯಂ ಶೀತಲ ಆಗಬೇಕು ಮತ್ತು ಸರ್ವರನ್ನು ಶೀತಲರನ್ನಾಗಿ ಮಾಡಬೇಕು ಓಂ ಶಾಂತಿ ಮಕ್ಕಳಿಗೆ ಮೊಟ್ಟ ಮೊದಲು ಒಂದು ಮಾತನ್ನು ತಿಳಿಸಬೇಕಾಗುತ್ತದೆ ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ ಮತ್ತು ನಮ್ಮೆಲ್ಲರಿಗೂ ತಂದೆ ಕೇವಲ ಒಬ್ಬ ಶಿವ ಪರಮಾತ್ಮ ಆಗಿದ್ದಾರೆ ಶಿವ ಪರಮಾತ್ಮನಿಗೆ ಸರ್ವ ಶಕ್ತಿವಂತ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಯಲ್ಲಿ ಸರ್ವ ಶಕ್ತಿಗಳಿದೆ ನಿಮ್ಮಲ್ಲೂ ಕೂಡ ಸರ್ವ ಶಕ್ತಿಗಳು ಇತ್ತು ಸರ್ವ ಶಕ್ತಿಗಳು ನಿಮ್ಮಲ್ಲಿ ಇದ್ದಾಗ ನೀವು ಇಡೀ ವಿಶ್ವದ ಮೇಲೆ ರಾಜ್ಯವನ್ನು ಆಳುತ್ತಿದ್ದೀರಿ ಭಾರತದಲ್ಲಿ ಈ ದೇವಿ ದೇವತೆಗಳ ರಾಜ್ಯ ಇತ್ತು ನೀವೇ ಪವಿತ್ರ ದೇವಿ ದೇವತೆಗಳಾಗಿದ್ದೀರಿ ನಿಮ್ಮ ಕುಲ ಅಥವಾ ನಿಮ್ಮ ಮನೆತನ ನಿರ್ವಿಕಾರಿ ಮನೆತನ ಆಗಿತ್ತು ನಿಮ್ಮ ಕುಲದಲ್ಲಿ ಎಲ್ಲರೂ ನಿರ್ವಿಕಾರಿಗಳಾಗಿದ್ದರು ಯಾರು ನಿರ್ವಿಕಾರಿ ಆಗಿದ್ದರು ಆತ್ಮ ನಿರ್ವಿಕಾರಿ ಆಗಿತ್ತು ಆತ್ಮರಾದ ನೀವೇ ಸತ್ಯುಗದಲ್ಲಿ ನಿರ್ವಿಕಾರಿ ಆಗಿದ್ದೀರಿ ಈಗ ಪುನಃ ನೀವು ನಿರ್ವಿಕಾರಿ ಆಗುತ್ತಿದ್ದೀರಾ ಸರ್ವಶಕ್ತಿವಂತ ತಂದೆಯ ನೆನಪಿನಿಂದ ನೀವೀಗ ಶಕ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ತಂದೆ ತಿಳಿಸುತ್ತಿದ್ದಾರೆ ಆತ್ಮರಾದ ನೀವು ಎಂಬತ್ನಾಲ್ಕು ಜನ್ಮದ ಪಾತ್ರವನ್ನು ಅಭಿನಯ ಮಾಡುತ್ತೀರಾ ತಂದೆ ಮೊದಲು ಕೂಡ ತಿಳಿಸಿದ್ದಾರೆ ನೀವು ಆತ್ಮರು ಎಂಬತ್ನಾಲ್ಕು ಜನ್ಮದ ಪಾತ್ರವನ್ನು ಅಭಿನಯ ಮಾಡುತ್ತೀರಾ ಆತ್ಮದಲ್ಲಿ ಪ್ರಧಾನತೆಯ ಶಕ್ತಿ ಇತ್ತು ದಿನ ಪ್ರತಿ ದಿನ ಕಳೆದಂತೆ ಆ ಸತೋಪ್ರಧಾನತೆಯ ಶಕ್ತಿ ಕಡಿಮೆ ಆಗುತ್ತಾ ಹೋಗುತ್ತದೆ ಸತೋ ಪ್ರಧಾನ ಇದ್ದಂತಹ ಆತ್ಮ ತಮೋ ಪ್ರಧಾನ ಆಗಲೇಬೇಕು ಹೇಗೆ ಬ್ಯಾಟ್ರಿಯಲ್ಲಿ ಶಕ್ತಿ ಕಡಿಮೆ ಆಗುತ್ತಾ ಹೋಗುತ್ತದೆ ಯಾವಾಗ ಬ್ಯಾಟ್ರಿಯಲ್ಲಿರುವ ಶಕ್ತಿ ಕಡಿಮೆ ಆಗುತ್ತದೆಯೋ ಆಗ ಮೋಟರ್ ಗಾಡಿ ನಿಂತು ಬಿಡುತ್ತದೆ ಬ್ಯಾಟ್ರಿ ಡಿಸ್ಚಾರ್ಜ್ ಆಗುತ್ತದೆ ಆತ್ಮದ ಬ್ಯಾಟ್ರಿ ಮೊದಲು ಪರಿಪೂರ್ಣ ಆಗಿತ್ತು ಫುಲ್ ಚಾರ್ಜ್ ಆಗಿತ್ತು ಈಗ ಆತ್ಮದ ಬ್ಯಾಟ್ರಿ ಕೂಡ ಬಹಳಷ್ಟು ಡಿಸ್ಚಾರ್ಜ್ ಆಗಿದೆ ಆದರೆ ಆತ್ಮದ ಬ್ಯಾಟರಿ ಪರಿಪೂರ್ಣವಾಗಿ ಡಿಸ್ಚಾರ್ಜ್ ಆಗುವುದಿಲ್ಲ ಆತ್ಮದಲ್ಲಿ ಸ್ವಲ್ಪ ಶಕ್ತಿ ಉಳಿದುಕೊಂಡಿರುತ್ತದೆ ಹೇಗೆ ಯಾರಾದರೂ ಸತ್ತಾಗ ಅಲ್ಲಿ ದೀಪವನ್ನು ಹಚ್ಚುತ್ತಾರೆ ಆ ದೀಪದಲ್ಲಿ ಎಣ್ಣೆಯನ್ನು ಹಾಕುತ್ತಿರುತ್ತಾರೆ ಏಕೆಂದರೆ ಅಲ್ಲಿ ಹಚ್ಚಿದ ಜ್ಯೋತಿ ನಂದಿ ಹೋಗಬಾರದು ಎಂದು ಈಗ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ ಆತ್ಮದಲ್ಲಿ ಮೊದಲು ಸಂಪೂರ್ಣ ಶಕ್ತಿ ಇತ್ತು ಈಗ ಆತ್ಮದಲ್ಲಿ ಶಕ್ತಿ ಇಲ್ಲ ನಾವೀಗ ಪುನಃ ಸರ್ವ ಶಕ್ತಿವಂತ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಣೆ ಮಾಡುತ್ತಿದ್ದೇವೆ ಸರ್ವಶಕ್ತಿವಂತ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಣೆ ಮಾಡಿ ಸ್ವಯಂನಲ್ಲಿ ಶಕ್ತಿಯನ್ನು ನಾವೀಗ ತುಂಬಿಕೊಳ್ಳುತ್ತಿದ್ದೇವೆ ಏಕೆಂದರೆ ಆತ್ಮದಲ್ಲಿ ಶಕ್ತಿ ಕಡಿಮೆ ಆಗಿಬಿಟ್ಟಿದೆ ಶಕ್ತಿ ಕಡಿಮೆ ಆಗಿ ಆತ್ಮ ಈಗ ಸಂಪೂರ್ಣ ಶಕ್ತಿಯನ್ನು ಕಳೆದುಕೊಂಡು ಬಿಟ್ಟಿದೆ ಶರೀರದಲ್ಲೂ ಕೂಡ ಶಕ್ತಿ ಇಲ್ಲ ಆತ್ಮದಲ್ಲೂ ಶಕ್ತಿ ಇಲ್ಲ ಆತ್ಮ ಈಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಸಂಪೂರ್ಣ ಪವಿತ್ರ ಆಗುತ್ತದೆ ಸತ್ಯುಗದಲ್ಲಿ ನಿಮ್ಮ ಬ್ಯಾಟ್ರಿ ಪರಿಪೂರ್ಣವಾಗಿ ಚಾರ್ಜ್ ಆಗಿರುತ್ತದೆ ನಂತರ ನಿಧಾನ ನಿಧಾನವಾಗಿ ಕಲೆಗಳು ಕಡಿಮೆ ಆಗುತ್ತದೆ ಅಂದರೆ ಬ್ಯಾಟ್ರಿ ಡಿಸ್ಚಾರ್ಜ್ ಆಗುತ್ತಾ ಹೋಗುತ್ತದೆ ಕಲಿಯುಗದ ಅಂತ್ಯದಲ್ಲಿ ಆತ್ಮದಲ್ಲಿ ಬಹಳ ಕಡಿಮೆ ಶಕ್ತಿ ಮಾತ್ರ ಉಳಿದುಕೊಳ್ಳುತ್ತದೆ ಅಂದರೆ ಆತ್ಮದ ಶಕ್ತಿಯ ದಿವಾಳಿ ಆಗಿಬಿಡುತ್ತದೆ ತಂದೆಯನ್ನು ನೆನಪು ಮಾಡುವುದರಿಂದ ಆತ್ಮ ಪುನಃ ಶಕ್ತಿಯಿಂದ ಪರಿಪೂರ್ಣ ಆಗಿಬಿಡುತ್ತದೆ ಈಗ ನೀವು ತಂದೆಯನ್ನು ನೆನಪು ಮಾಡುತ್ತಿದ್ದೀರಾ ಈಗ ನಿಮಗೆ ತಂದೆ ತಿಳಿಸುತ್ತಿದ್ದಾರೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಶ್ರೇಷ್ಠಾತಿ ಶ್ರೇಷ್ಠ ಅಂದರೆ ಕೇವಲ ಒಬ್ಬ ಭಗವಂತ ಆಗಿದ್ದಾರೆ ಉಳಿದಿದ್ದೆಲ್ಲ ಭಗವಂತನ ರಚನೆ ಆಗಿದೆ ರಚನೆಗೆ ರಚನೆಯಿಂದ ಹದ್ದಿನ ಆಸ್ತಿ ಸಿಗುತ್ತದೆ ರಚಯಿತಾ ತಂದೆ ಕೇವಲ ಒಬ್ಬ ಬೇಹದ್ದಿನ ತಂದೆ ಆಗಿದ್ದಾರೆ ಉಳಿದಿದ್ದೆಲ್ಲ ಹದ್ದಿನ ರಚನೆ ಆಗಿದೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡುವುದರಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ ಅಂದ ಮೇಲೆ ಮಕ್ಕಳಿಗೆ ಮನಸ್ಸಿನಲ್ಲಿ ವಿಚಾರ ಬರಬೇಕು ಪರಮಾತ್ಮ ತಂದೆ ನಮಗೋಸ್ಕರ ಸ್ವರ್ಗ ಅಂದರೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ನಾಟಕದ ಪ್ಲಾನ್ ನ ಅನುಸಾರ ಸ್ವರ್ಗದ ಸ್ಥಾಪನೆ ಆಗುತ್ತಾ ಇದೆ ಮಕ್ಕಳಾದ ನೀವು ಸ್ವರ್ಗದಲ್ಲಿ ರಾಜ್ಯವನ್ನು ಆಳುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನಂತೂ ಸದಾ ಪವಿತ್ರನಾಗಿದ್ದೇನೆ ನಾನು ಎಂದೂ ಕೂಡ ಗರ್ಭದಲ್ಲಿ ಪ್ರವೇಶ ಮಾಡಿ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ನಾನು ದೇವತೆಗಳಂತೆ ಕೂಡ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಕೇವಲ ಮಕ್ಕಳಾದ ನಿಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡುವುದಕ್ಕೋಸ್ಕರ ಯಾವಾಗ ಈ ಬ್ರಹ್ಮ ತಂದೆಗೆ ಅರವತ್ತು ವರ್ಷ ವಯಸ್ಸಾಗುತ್ತದೆಯೋ ಆಗ ಇವರ ವಾನಪ್ರಸ್ಥ ಸ್ಥಿತಿಯ ಸಮಯದಲ್ಲಿ ಇವರ ಶರೀರದಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇವರೇ ನಂಬರ್ ಒನ್ ಪ್ರಧಾನ ಆಗಿದ್ದಾರೆ ಪುನಃ ನಂಬರ್ ಒನ್ ಪ್ರಧಾನ ಆಗುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಅಂದರೆ ಕೇವಲ ಒಬ್ಬ ಭಗವಂತ ಆಗಿದ್ದಾರೆ ನಂತರ ಬ್ರಹ್ಮ ವಿಷ್ಣು ಶಂಕರರು ಸೂಕ್ಷ್ಮವತನ ವಾಸಿಗಳಾಗಿದ್ದಾರೆ ಬ್ರಹ್ಮ ವಿಷ್ಣು ಶಂಕರರು ಎಲ್ಲಿಂದ ಬಂದರು ಕೇವಲ ಬ್ರಹ್ಮ ವಿಷ್ಣು ಶಂಕರರ ಸಾಕ್ಷಾತ್ಕಾರ ಆಗುತ್ತದೆ ಸೂಕ್ಷ್ಮವತನ ಮಧ್ಯದಲ್ಲಿ ಇದೆ ಸೂಕ್ಷ್ಮವತನದಲ್ಲಿ ಸ್ಥೂಲ ಶರೀರ ಅಂತೂ ಇಲ್ಲ ಸೂಕ್ಷ್ಮ ಶರೀರ ಇದೆ ಆ ಸೂಕ್ಷ್ಮ ಶರೀರವನ್ನು ದಿವ್ಯ ದೃಷ್ಟಿಯಿಂದ ಮಾತ್ರ ನೋಡಲು ಸಾಧ್ಯ ಬ್ರಹ್ಮನಿಗೆ ಬಿಳಿಯ ವಸ್ತ್ರಧಾರಿ ಎಂದು ತೋರಿಸಲಾಗುತ್ತದೆ ಬ್ರಹ್ಮ ಬಿಳಿಯ ವಸ್ತ್ರವನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಇನ್ನು ವಿಷ್ಣು ಅಂತು ವಜ್ರ ಮತ್ತು ವೈಡೂರ್ಯದಿಂದ ಶೃಂಗರಿತ ಆಗಿದ್ದಾರೆ ಪುನಃ ಶಂಕರನ ಕೊರಳಿನಲ್ಲಿ ಹಾವನ್ನು ತೋರಿಸುತ್ತಾರೆ ಶಂಕರ ಈ ರೀತಿ ಹಾವನ್ನು ಕೊರಳಿನಲ್ಲಿ ಹಾಕಿಕೊಂಡು ಕುಳಿತುಕೊಂಡಿರುವುದಿಲ್ಲ ಈ ರೀತಿ ಶಂಕರ ಮುಂತಾದವರು ಯಾರೂ ಇಲ್ಲ ಅಮರನಾಥದಲ್ಲಿ ಶಂಕರ ಪಾರ್ವತಿಗೆ ಅಮರ ಕಥೆಯನ್ನು ಹೇಳಿದ ಎಂದು ತೋರಿಸುತ್ತಾರೆ ಸೂಕ್ಷ್ಮ ವತನದಲ್ಲಂತೂ ಮನುಷ್ಯ ಸೃಷ್ಟಿಯೇ ಇಲ್ಲ ಅಂದ ಮೇಲೆ ಅಲ್ಲಿ ಕತೆಯನ್ನು ಹೇಗೆ ಹೇಳಲು ಸಾಧ್ಯ ಇನ್ನು ಸೂಕ್ಷ್ಮವತನ ಅಂದರೆ ಕೇವಲ ಅದರ ಸಾಕ್ಷಾತ್ಕಾರ ಆಗುತ್ತದೆ ಯಾರು ಸಂಪೂರ್ಣ ಪವಿತ್ರರಾಗುತ್ತಾರೋ ಅವರಿಗೆ ಸೂಕ್ಷ್ಮ ವತನದ ಸಾಕ್ಷಾತ್ಕಾರ ಆಗುತ್ತದೆ ಈಗ ನೀವು ಪುನಃ ಸತ್ಯುಗಕ್ಕೆ ಹೋಗಿ ಸ್ವರ್ಗದ ಮಾಲೀಕರಾಗುತ್ತೀರಾ ಅಂದ ಮೇಲೆ ನಿಮ್ಮ ಬುದ್ಧಿಯಲ್ಲಿ ವಿಚಾರ ಬರಬೇಕು ಈ ದೇವತೆಗಳು ಈ ರಾಜ್ಯ ಭಾಗ್ಯವನ್ನು ಹೇಗೆ ಪಡೆದುಕೊಂಡರು ಎಂದು ಇಲ್ಲಿ ಯುದ್ಧದ ಮಾತಂತೂ ಇಲ್ಲ ದೇವತೆಗಳು ಎಂದಾದರೂ ಹಿಂಸೆಯನ್ನು ಮಾಡುತ್ತಾರೇನು ಇಲ್ಲ ಈಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ ಈ ಮಾತನ್ನು ಯಾರಾದರೂ ಒಪ್ಪಿಕೊಳ್ಳಲಿ ಅಥವಾ ಒಪ್ಪಿಕೊಳ್ಳದೇ ಇರಲಿ ಪರಮಾತ್ಮ ತಂದೆಯ ನೆನಪಿನಿಂದ ನಿಮಗೆ ರಾಜ್ಯ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಗೀತೆಯಲ್ಲೂ ಕೂಡ ಇದೆ ದೇಹ ಸಹಿತ ದೇಹದ ಎಲ್ಲಾ ಧರ್ಮವನ್ನು ಮರೆತು ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಪರಮಾತ್ಮ ತಂದೆಗಂತೂ ದೇಹ ಇಲ್ಲ ದೇಹದ ಬಗ್ಗೆ ಪರಮಾತ್ಮ ತಂದೆಗೆ ಮಮತ್ವ ಕೂಡ ಇಲ್ಲ ಪರಮಾತ್ಮ ತಂದೆಗೆ ದೇಹವೇ ಇಲ್ಲ ಅಂದ ಮೇಲೆ ದೇಹದ ಬಗ್ಗೆ ಅವರಿಗೆ ಮಮತ್ವ ಇಲ್ಲ ತಂದೆ ಹೇಳುತ್ತಾರೆ ಸ್ವಲ್ಪ ಸಮಯಕ್ಕೋಸ್ಕರ ನಾನು ಈ ಬ್ರಹ್ಮನ ಶರೀರವನ್ನು ಲೋನ್ ಆಗಿ ತೆಗೆದುಕೊಳ್ಳುತ್ತೇನೆ ಇಲ್ಲದಿದ್ದರೆ ನಾನು ಈ ಜ್ಞಾನವನ್ನು ನಿಮಗೆ ಹೇಗೆ ನೀಡಲಿ ನಾನು ಈ ವೃಕ್ಷದ ಚೈತನ್ಯ ಬೀಜರೂಪ ಆಗಿದ್ದೇನೆ ಈ ವೃಕ್ಷದ ಜ್ಞಾನ ನನ್ನಲ್ಲಿ ಇದೆ ಈ ವೃಕ್ಷದ ಆಯಸ್ಸು ಎಷ್ಟು ಈ ವೃಕ್ಷದ ಉತ್ಪತ್ತಿ ಹೇಗೆ ಆಗುತ್ತದೆ ಪಾಲನೆ ಹೇಗೆ ನಡೆಯುತ್ತದೆ ಈ ವೃಕ್ಷ ಹೇಗೆ ವಿನಾಶ ಆಗುತ್ತದೆ ಅನ್ನುವುದು ಮನುಷ್ಯರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಜಗತ್ತಿನ ಜನ ಹದ್ದಿನ ಶಿಕ್ಷಣವನ್ನು ಓದುತ್ತಾರೆ ಪರಮಾತ್ಮ ತಂದೆ ಬೇಹದ್ದಿನ ಶಿಕ್ಷಣವನ್ನು ಓದಿಸಿ ಮಕ್ಕಳನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಭಗವಂತ ಎಂದೂ ಕೂಡ ದೇಹದಾರಿ ಮನುಷ್ಯ ಆಗಲು ಸಾಧ್ಯ ಇಲ್ಲ ದೇಹಧಾರಿ ಮನುಷ್ಯರಿಗೆ ಎಂದೂ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ತಮ್ಮದೇ ಆದಂತಹ ಸೂಕ್ಷ್ಮ ಶರೀರ ಇದೆ ಆದ್ದರಿಂದ ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ ಇನ್ನು ಈ ಶರೀರ ಅಂತೂ ಬ್ರಹ್ಮ ತಂದೆಯ ಆತ್ಮದ ಸಿಂಹಾಸನ ಆಗಿದೆ ಅಕಾಲ ಸಿಂಹಾಸನ ಆಗಿದೆ ಈ ಅಕಾಲ ಸಿಂಹಾಸನದಲ್ಲಿ ಅಕಾಲ ಆದಂತಹ ತಂದೆ ಕುಳಿತಿದ್ದಾರೆ ಅಕಾಲ ಮೂರ್ತಿಯಾದಂತಹ ಪರಮಾತ್ಮ ತಂದೆಯ ಸಿಂಹಾಸನ ಅಂದರೆ ಬ್ರಹ್ಮ ತಂದೆಯ ಅಕಾಲ ಸಿಂಹಾಸನ ಆಗಿದೆ ಸರ್ನಲ್ಲೂ ಕೂಡ ಅಕಾಲ ಸಿಂಹಾಸನ ಇದೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೋಗುತ್ತಾರೆ ಹೋಗಿ ಅಲ್ಲಿ ಅಕಾಲ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ ಈಗ ತಂದೆ ತಿಳಿಸುತ್ತಾರೆ ಭೃಕುಟಿ ಅನ್ನುವಂಥದ್ದು ಆತ್ಮಕ್ಕೆ ಅಕಾಲ ಸಿಂಹಾಸನ ಆಗಿದೆ ಆತ್ಮದಲ್ಲೇ ಒಳ್ಳೆಯ ಸಂಸ್ಕಾರ ಅಥವಾ ಕೆಟ್ಟ ಸಂಸ್ಕಾರ ಇರುತ್ತದೆ ಅದಕ್ಕೋಸ್ಕರ ಹೇಳಲಾಗುತ್ತದೆ ಇದು ಕರ್ಮದ ಫಲ ಆಗಿದೆ ಎಂದು ಯಾರು ಎಂತಹ ಕರ್ಮವನ್ನು ಮಾಡುತ್ತಾರೋ ಅಂತಹ ಫಲವನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳುತ್ತಾರೆ ಎಲ್ಲ ಆತ್ಮರಿಗೂ ಪರಮಾತ್ಮ ತಂದೆ ಒಬ್ಬರೇ ಇದ್ದಾರೆ ಪರಮಾತ್ಮ ತಂದೆ ಯಾವುದೇ ಶಾಸ್ತ್ರವನ್ನು ಓದಿ ನಮಗೆ ಜ್ಞಾನವನ್ನು ಹೇಳುತ್ತಿಲ್ಲ ಈ ಮಾತುಗಳು ಶಾಸ್ತ್ರದಲ್ಲೂ ಇಲ್ಲ ಮನುಷ್ಯರು ಹೇಳುತ್ತಾರೆ ಇವರು ಶಾಸ್ತ್ರವನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ಜನ ನಿಮ್ಮ ಮೇಲೆ ಸಿಟ್ಟು ಮಾಡಿಕೊಳ್ಳುತ್ತಾರೆ ಸಾಧು ಸಂತರ್ ಮುಂತಾದವರು ಗಂಗಾ ಸ್ನಾನವನ್ನು ಮಾಡುತ್ತಾರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ತಕ್ಷಣ ಅವರೇನು ಪಾವನ ಆಗಿಬಿಟ್ಟಿದ್ದಾರೇನು ವಾಪಸ್ಸಂತೂ ಯಾರೂ ಮನೆಗೆ ಹೋಗಲು ಸಾಧ್ಯ ಇಲ್ಲ ಎಲ್ಲರೂ ಅಂತ್ಯದಲ್ಲೇ ವಾಪಸ್ ಮನೆಗೆ ಹೋಗುತ್ತೇವೆ ಹೇಗೆ ಜೇನು ನೊಣಗಳ ಗುಂಪು ಹೋಗುತ್ತದೆ ಹೇಗೆ ಸೊಳ್ಳೆಗಳ ಗುಂಪು ಹೋಗುತ್ತದೆ ನೊಣಗಳ ಗುಂಪು ಹೋಗುತ್ತದೆ ಅದೇ ರೀತಿ ನೀವೆಲ್ಲ ಆತ್ಮರು ಅಂತ್ಯದಲ್ಲಿ ಗುಂಪು ಗುಂಪಾಗಿ ವಾಪಸ್ ಹೋಗುತ್ತೀರ ಜೇನು ನೊಣಗಳಲ್ಲೂ ಕೂಡ ಒಂದು ರಾಣಿ ನೊಣ ಇರುತ್ತದೆ ಅದರ ಹಿಂದೆ ಉಳಿದ ಎಲ್ಲಾ ನೊಣಗಳು ಹೋಗುತ್ತದೆ ತಂದೆ ಹೋದ ತಕ್ಷಣ ತಂದೆಯ ಹಿಂದೆ ನಾವೆಲ್ಲ ಆತ್ಮರು ಹೋಗುತ್ತೇವೆ ಮೂಲವತನ ಅಂದರೆ ಅಲ್ಲಿ ಆತ್ಮರ ವೃಕ್ಷ ಇದೆ ಆತ್ಮರೆಲ್ಲರೂ ಆ ವೃಕ್ಷದಲ್ಲಿ ಹೋಗಿ ಕುಳಿತುಕೊಳ್ಳುತ್ತೇವೆ ಈ ಸೃಷ್ಟಿ ಅಂದರೆ ಮನುಷ್ಯರ ವೃಕ್ಷ ಆಗಿದೆ ಈ ವೃಕ್ಷ ದಿನ ಪ್ರತಿ ದಿನ ಕಳೆದಂತೆ ಬೆಳೆಯುತ್ತಾ ಹೋಗುತ್ತದೆ ತಂದೆ ಬಂದು ಆತ್ಮರಾದ ನಮ್ಮನ್ನು ವಾಪಸ್ ಕರೆದುಕೊಂಡು ಹೋಗುತ್ತಿದ್ದಾರೆ ಮನುಷ್ಯ ಸೃಷ್ಟಿಯಲ್ಲಿರುವ ಎಲ್ಲಾ ಆತ್ಮರು ಒಂದು ದಿನ ವಾಪಸ್ ಪರಮಧಾಮಕ್ಕೆ ಹೋಗಲೇಬೇಕು ಶಿವನ ಮೆರವಣಿಗೆ ಎಂದು ಗಾಯನ ಇದೆ ಈಗ ನಿಮಗೆ ಮಕ್ಕಳು ಎಂದು ತಂದೆ ಕರೆಯುತ್ತಿದ್ದಾರೆ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಯಾತ್ರೆಯನ್ನು ಕಲಿಸುತ್ತಿದ್ದಾರೆ ಇಲ್ಲಿ ಪರಮಾತ್ಮ ತಂದೆ ಗಂಡು ಮಕ್ಕಳಿಗೂ ಮಕ್ಕಳೇ ಎಂದು ಕರೆಯುತ್ತಾರೆ ಹೆಣ್ಣು ಮಕ್ಕಳಿಗೂ ಮಕ್ಕಳೇ ಎಂದು ಕರೆಯುತ್ತಾರೆ ಈಗ ತಂದೆ ಮಕ್ಕಳಿಗೆ ನೆನಪಿನ ಯಾತ್ರೆಯನ್ನು ಕಲಿಸುತ್ತಿದ್ದಾರೆ ಪವಿತ್ರರಾಗದೆ ಆತ್ಮ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಯಾವಾಗ ನೀವು ಪವಿತ್ರರಾಗುತ್ತೀರೋ ಆಗ ಮೊದಲು ಶಾಂತಿ ಹೋಗುತ್ತೀರಾ ನಂತರ ನಿಧಾನ ನಿಧಾನವಾಗಿ ಸತ್ಯುಗಕ್ಕೆ ಬರುತ್ತೀರ ನಂತರ ಸಂಖ್ಯೆ ಸತ್ಯುಗದಲ್ಲಿ ವೃದ್ಧಿ ಆಗುತ್ತಾ ಹೋಗುತ್ತದೆ ರಾಜ್ಯದಾನಿಯಂತೂ ಸ್ಥಾಪನೆ ಆಗಲೇಬೇಕು ಎಲ್ಲರೂ ಒಟ್ಟಿಗೆ ರಾಜ್ಯವನ್ನು ಆಳಲು ಬರುವುದಿಲ್ಲ ವೃಕ್ಷ ನಿಧಾನ ನಿಧಾನವಾಗಿ ವೃದ್ಧಿ ಆಗುತ್ತಾ ಹೋಗುತ್ತದೆ ಮೊಟ್ಟ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇರುತ್ತದೆ ಅದನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾರೆ ಯಾರು ಬ್ರಾಹ್ಮಣರಾಗುತ್ತಾರೋ ಅವರೇ ದೇವತೆಗಳಾಗುತ್ತಾರೆ ಯಾರು ಮೊದಲು ಬ್ರಾಹ್ಮಣರಾಗುತ್ತಾರೋ ಅವರೇ ಪುನಃ ದೇವತೆ ಆಗುತ್ತಾರೆ ಪ್ರಜಾಪಿತ ಬ್ರಹ್ಮ ಅಂತೂ ಇದ್ದಾರೆ ತಾನೆ ಪ್ರಜೆಗಳಾದ ನೀವೆಲ್ಲರೂ ಸೋದರ ಸೋದರಿಯರಾಗಿದ್ದೀರಾ ಬ್ರಹ್ಮ ಕುಮಾರ್ ಕುಮಾರಿಯರು ಇಲ್ಲಿ ಅನೇಕರು ತಯಾರಾಗುತ್ತಾ ಇದ್ದೀರಾ ಅವಶ್ಯವಾಗಿ ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ ನಿಶ್ಚಯ ಬುದ್ಧಿ ಇದೆ ಅದಕ್ಕೋಸ್ಕರ ಇಷ್ಟೊಂದು ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮಲ್ಲೂ ಕೂಡ ಯಾರು ಪಕ್ಕಾ ಇದ್ದಾರೋ ಅವರು ಮೊದಲು ಸ್ವರ್ಗದಲ್ಲಿ ಬರುತ್ತಾರೆ ಯಾರು ಕಚ್ಚ ಇದ್ದಾರೋ ಅವರು ಲೇಟ್ ಆಗಿ ಬರುತ್ತಾರೆ ಮೂಲವತನದಲ್ಲಿ ಎಲ್ಲಾ ಆತ್ಮರು ಇರುತ್ತೀರಾ ನಂತರ ನಿಧಾನವಾಗಿ ಕೆಳಗೆ ಇಳಿಯುತ್ತೀರಾ ಈ ಮನುಷ್ಯ ಸೃಷ್ಟಿಯ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಶರೀರ ಇಲ್ಲದೆ ಆತ್ಮ ಹೇಗೆ ಪಾತ್ರವನ್ನು ಅಭಿನಯ ಮಾಡಲು ಸಾಧ್ಯ ಇದು ಪಾತ್ರಧಾರಿಗಳ ಜಗತ್ತಾಗಿದೆ ಇಲ್ಲಿ ನಾಲ್ಕು ಯುಗಗಳು ಕೂಡ ಪುನರಾವರ್ತನೆ ಆಗುತ್ತಿರುತ್ತದೆ ಸತ್ಯುಗದಲ್ಲಿ ನಾವು ದೇವತೆ ಆಗಿದ್ದೆವು ನಂತರ ನಾವೇ ಕ್ಷತ್ರಿಯರು ನಾವೇ ವೈಶ್ಯರು ಶೂದ್ರರಾಗುತ್ತೇವೆ ಈಗ ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೇವೆ ಈಗ ಪುನಃ ಸತ್ಯುಗ ನಿರ್ಮಾಣ ಆಗುತ್ತಾ ಇದೆ ತಂದೆ ಬರುವುದೇ ಪುರುಷೋತ್ತಮ ಸಂಗಮ ಯುಗದಲ್ಲಿ ತಂದೆ ಬಂದಾಗ ಸಂಗಮ ಯುಗ ನಿರ್ಮಾಣ ಆಗುತ್ತದೆ ಈ ಬೇಹದ್ದಿನ ಜ್ಞಾನವನ್ನು ಬೇಹದ್ದಿನ ತಂದೆ ನಮಗೆ ನೀಡುತ್ತಾರೆ ಶಿವ ತಂದೆಗೆ ಶರೀರಕ್ಕೆ ಹೆಸರಿಲ್ಲ ತಂದೆಗೆ ಶರೀರವೇ ಇಲ್ಲ ಅದಕ್ಕೋಸ್ಕರ ಶರೀರಕ್ಕೆ ಹೆಸರಿಲ್ಲ ಈ ಶರೀರ ಅಂತೂ ದಾದಾ ಲೇಖರಾಜ್ ಅವರ ಶರೀರ ಆಗಿದೆ ಬ್ರಹ್ಮ ತಂದೆಯ ಶರೀರ ಆಗಿದೆ ಶಿವ ತಂದೆ ಸ್ವಲ್ಪ ಸಮಯಕ್ಕೋಸ್ಕರ ಬ್ರಹ್ಮನ ಶರೀರವನ್ನು ಲೋನಾಗಿ ಪಡೆದುಕೊಂಡಿದ್ದಾರೆ ತಂದೆ ಹೇಳುತ್ತಾರೆ ನಿಮ್ಮ ಜೊತೆ ಮಾತನಾಡಲು ನನಗೂ ಮುಖ ಅಂತೂ ತಾನೆ ಬಾಯಂತೂ ಬೇಕು ತಾನೆ ಮುಖ ಇಲ್ಲದೆ ಇದ್ದರೆ ತಂದೆ ಮಕ್ಕಳ ಜೊತೆ ಮಾತನಾಡಲು ಸಾಧ್ಯ ಆಗುವುದಿಲ್ಲ ಬೇಹದ್ದಿನ ಜ್ಞಾನವನ್ನು ಈ ಬ್ರಹ್ಮನ ಮುಖದ ಮೂಲಕ ನಾನು ನಿಮಗೆ ತಿಳಿಸುತ್ತೇನೆ ಆದ್ದರಿಂದ ಈ ಬ್ರಹ್ಮನ ಮುಖಕ್ಕೆ ಗೌಮುಖ ಎಂದು ಕರೆಯುತ್ತಾರೆ ಪರ್ವತದಿಂದ ನೀರು ಹರಿದು ಬರುತ್ತದೆ ತಾನೆ ಪರ್ವತದಿಂದ ನೀರು ಎಲ್ಲಿ ಬೇಕಾದರೂ ಹರಿದು ಬರಬಹುದು ಇದಕ್ಕೆ ಪುನಃ ಗೌಮುಖ ಎಂದು ತೋರಿಸಿದ್ದಾರೆ ಅಲ್ಲಿ ಒಂದು ಆಕಳ ಮುಖವನ್ನು ತೋರಿಸಿ ಅದರಲ್ಲಿ ನೀರು ಬರುವುದನ್ನು ತೋರಿಸುತ್ತಾರೆ ಅದನ್ನು ಗಂಗಾಜಲ ಎಂದು ತಿಳಿದುಕೊಂಡು ಆ ನೀರನ್ನು ಕುಡಿಯುತ್ತಾರೆ ಆ ನೀರಿಗೆ ಬಹಳಷ್ಟು ಮಹತ್ವವನ್ನು ಇಟ್ಟುಕೊಂಡಿದ್ದಾರೆ ಈ ಜಗತ್ತಿನಲ್ಲಿ ಎಲ್ಲವೂ ಸುಳ್ಳೆ ಇದೆ ಸತ್ಯವನ್ನಂತೂ ಕೇವಲ ಒಬ್ಬ ತಂದೆ ತಿಳಿಸುತ್ತಾರೆ ಇನ್ನು ಈ ಜಗತ್ತಿನ ಸುಳ್ಳು ಮನುಷ್ಯರು ಪರಮಾತ್ಮ ತಂದೆಯ ಸತ್ಯ ಜ್ಞಾನವನ್ನು ಕೂಡ ಸುಳ್ಳು ಎಂದು ತಿಳಿದುಕೊಳ್ಳುತ್ತಾರೆ ಭಾರತ ಯಾವಾಗ ಸತ್ಯುಗ ಆಗಿತ್ತೋ ಆಗ ಅದಕ್ಕೆ ಸತ್ಯದ ಜಗತ್ತು ಎಂದು ಕರೆಯಲಾಗುತ್ತಿತ್ತು ಪುನಃ ಭಾರತ ಹಳೆಯ ಜಗತ್ತಾಗುತ್ತದೆ ಪ್ರತಿಯೊಂದು ಮಾತಿನಲ್ಲೂ ಕೂಡ ಹಳೆಯದಾಗಲೇ ಬೇಕು ಪ್ರತಿಯೊಂದು ವಸ್ತು ಕೂಡ ಸುಳ್ಳು ವಸ್ತು ಆಗೇ ಆಗುತ್ತದೆ ಸತ್ಯ ವಸ್ತುವಿಗೂ ಸುಳ್ಳು ವಸ್ತುವಿಗೂ ಎಷ್ಟೊಂದು ಅಂತರ ಇದೆ ತಂದೆ ತಿಳಿಸುತ್ತಾರೆ ನೀವು ನನಗೆ ಎಷ್ಟೊಂದು ನಿಂದನೆಯನ್ನು ಮಾಡುತ್ತೀರಾ ಸರ್ವವ್ಯಾಪಿ ಪರಮಾತ್ಮ ಎಂದು ಕರೆದು ನನಗೆ ನಿಂದನೆ ಮಾಡಿದ್ದೀರಾ ಶಿವ ತಂದೆಯನ್ನು ಕೂಗಿ ಕರೆಯುತ್ತೀರಾ ಈ ಹಳೆಯ ಜಗತ್ತಿನಿಂದ ನಮ್ಮನ್ನು ಕರೆದುಕೊಂಡು ಹೋಗು ಎಂದು ತಂದೆ ಹೇಳುತ್ತಾರೆ ಯಾವಾಗ ನೀವೆಲ್ಲ ಮಕ್ಕಳು ಕಾಮಚಿತೆಯನ್ನು ಏರಿ ಕಂಗಾಲಾಗುತ್ತೀರೋ ಆಗ ನನ್ನ ಮಕ್ಕಳಾದ ನಿಮ್ಮನ್ನು ಕಾಮಚಿತೆಯಿಂದ ಮುಕ್ತ ಮಾಡಿ ವಾಪಸ್ ಕರೆದುಕೊಂಡು ಹೋಗಲು ನಾನು ಬರುತ್ತೇನೆ ತಂದೆ ಮಕ್ಕಳಿಗೆ ಹೇಳುತ್ತಾರೆ ನೀವೇ ಸ್ವರ್ಗದ ಮಾಲೀಕರಾಗಿದ್ದೀರಿ ಸ್ಮೃತಿಯಲ್ಲಿ ಬರುತ್ತಿದೆ ತಾನೆ ಮಕ್ಕಳಿಗೆ ತಂದೆ ತಿಳಿಸುತ್ತಿದ್ದಾರೆ ಇಡೀ ಜಗತ್ತಿನವರಿಗೆ ಪರಮಾತ್ಮ ತಂದೆ ಈ ಮಾತನ್ನು ತಿಳಿಸುವುದಿಲ್ಲ ಮಕ್ಕಳೇ ತಂದೆಯ ಸಮ್ಮುಖದಲ್ಲಿ ಕುಳಿತು ಜ್ಞಾನದ ಮಾತನ್ನು ಕೇಳುತ್ತೀರಾ ಮಕ್ಕಳೇ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ ಜಗತ್ತಿನವರಿಗೆ ಈ ಮಾತಿನ ಬಗ್ಗೆ ಗೊತ್ತೇ ಇಲ್ಲ ಎಲ್ಲದಕ್ಕಿಂತ ದೊಡ್ಡ ಮುಳ್ಳು ಅಂದರೆ ಕಾಮವಿಕಾರ ಆಗಿದೆ ಇದರ ಹೆಸರೇ ಪತಿತ ಜಗತ್ತಾಗಿದೆ ಸತ್ಯುಗದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಪವಿತ್ರ ಜಗತ್ತಿರುತ್ತದೆ ಮನುಷ್ಯರು ಪವಿತ್ರ ದೇವತೆಗಳ ಮುಂದೆ ಹೋಗಿ ನಮಸ್ಕಾರವನ್ನು ಮಾಡುತ್ತಾರೆ ಬಲೆ ಬಹಳಷ್ಟು ಭಕ್ತರಿದ್ದಾರೆ ಅದರಲ್ಲಿ ಯಾರು ಸಸ್ಯಹಾರಿಗಳಾಗಿದ್ದಾರೆ ಅವರು ಬಹಳ ಒಳ್ಳೆಯ ಭಕ್ತರಾಗಿದ್ದಾರೆ ಸಸ್ಯಹಾರಿಗಳು ಎಂದೂ ವಿಕಾರಕ್ಕೆ ವಶ ಆಗುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ ಅವರು ವಿಕಾರಕ್ಕೆ ವಶ ಆಗುತ್ತಾರೆ ಇನ್ನು ಬಹಳಷ್ಟು ಜನ ಬಾಲ ಬ್ರಹ್ಮಚಾರಿಗಳು ಕೂಡ ಇದ್ದಾರೆ ಬಾಲ್ಯದಿಂದ ಎಂದೂ ಕೂಡ ಚೀಚಿ ಕೊಳಕು ಆಹಾರವನ್ನೂ ಕೂಡ ಅವರು ಸ್ವೀಕಾರ ಮಾಡುವುದಿಲ್ಲ ಸನ್ಯಾಸಿಗಳು ಹೇಳುತ್ತಾರೆ ನಿರ್ವಿಕಾರಿ ಆಗಿ ಎಂದು ಮನೆ ಮಟ್ಟದ ಸನ್ಯಾಸವನ್ನು ಮಾಡುತ್ತಾರೆ ಪುನಃ ಅವರು ಪುನರ್ಜನ್ಮವನ್ನು ಗೃಹಸ್ಥಿಗಳ ಬಳಿಯೇ ಪಡೆದುಕೊಂಡು ಪುನಃ ಮನೆಯನ್ನು ಬಿಟ್ಟು ಕಾಡಿಗೆ ಹೋಗಿ ಬಿಡುತ್ತಾರೆ ಆದರೆ ಅವರು ಪತಿತರನ್ನು ಪಾವನ ಮಾಡಲು ಸಾಧ್ಯ ಇಲ್ಲ ಸನ್ಯಾಸಿಗಳು ಸನ್ಯಾಸವನ್ನು ಮಾಡಿದರೂ ಕೂಡ ಪತಿತರಿಂದ ಪಾವನ ಆಗಲು ಸಾಧ್ಯ ಇಲ್ಲ ಪತಿತ ಪಾವನ ತಂದೆಯ ಶ್ರೀಮತದಂತೆ ನಡೆಯದೆ ನಾವು ಪತಿತರಿಂದ ಪಾವನ ಆಗಲು ಸಾಧ್ಯ ಇಲ್ಲ ಭಕ್ತಿ ಅಂದರೆ ಇಳಿಯುವ ಕಲೆಯ ಮಾರ್ಗ ಆಗಿದೆ ಅಂದ ಮೇಲೆ ಪುನಃ ಭಕ್ತಿಯಲ್ಲಿ ಪಾವನ ಆಗಲು ಹೇಗೆ ಸಾಧ್ಯ ಪಾವನ ಆದ ತಕ್ಷಣ ನಾವು ವಾಪಸ್ ಮನೆಗೆ ಹೋಗುತ್ತೇವೆ ಪುನಃ ಸ್ವರ್ಗದಲ್ಲಿ ಬರುತ್ತೇವೆ ಸತ್ಯುಗದ ದೇವತೆಗಳು ಎಂದಾದರೂ ಮನೆ ವ್ಯವಹಾರವನ್ನು ಬಿಟ್ಟು ಕಾಡಿಗೆ ಹೋಗುತ್ತಾರೇನು ಇಲ್ಲ ಸನ್ಯಾಸಿಗಳದ್ದು ಹದ್ದಿನ ಸನ್ಯಾಸ ಆಗಿದೆ ನಿಮ್ಮ ಸನ್ಯಾಸ ಬೇಹದ್ದಿನ ಸನ್ಯಾಸ ಆಗಿದೆ ನೀವು ಇಡೀ ಜಗತ್ತಿನ ಸನ್ಯಾಸವನ್ನು ಮಾಡುತ್ತೀರಾ ಮಿತ್ರ ಸಂಬಂಧಿ ಮುಂತಾದವರ ಸನ್ಯಾಸವನ್ನು ಮಾಡುತ್ತೀರಾ ನಿಮಗೋಸ್ಕರ ಈಗ ಸ್ವರ್ಗ ಸ್ಥಾಪನೆ ಆಗುತ್ತಾ ಇದೆ ನಿಮ್ಮ ಬುದ್ಧಿ ಸ್ವರ್ಗದ ಜೊತೆಗೆ ಜೋಡಣೆ ಆಗಿದೆ ಮನುಷ್ಯರ ಬುದ್ಧಿ ನರಕದಲ್ಲೇ ಜೋತಾಡುತ್ತಾ ಇದೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಜೋತಾಡುತ್ತಿದ್ದೀರಾ ನೀವೀಗ ಶೀತಲ ದೇವಿಯರಾಗಿದ್ದೀರಾ ಎಲ್ಲರನ್ನು ಶೀತಲ ದೇವಿಯರನ್ನಾಗಿ ಮಾಡುವುದಕ್ಕೋಸ್ಕರ ಜ್ಞಾನ ಚಿತೆಯ ಮೇಲೆ ನೀವು ಕೂರಿಸುತ್ತಿದ್ದೀರಾ ನಿಮ್ಮನ್ನು ಶೀತಲ ದೇವಿಯರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ನಿಮ್ಮನ್ನು ಜ್ಞಾನ ಚಿತೆಯ ಮೇಲೆ ಕೂರಿಸಿದ್ದಾರೆ ಶೀತಲ ಅನ್ನುವ ಶಬ್ದಕ್ಕೆ ವಿರುದ್ಧವಾದ ಶಬ್ದ ಅಂದರೆ ತಾಪ ಆಗಿದೆ ನಿಮ್ಮ ಹೆಸರೇ ಶೀತಲಾ ದೇವಿಯಾಗಿದೆ ಕೇವಲ ಒಬ್ಬರು ಮಾತ್ರ ಶೀತಲ ದೇವಿ ಆಗುವುದಿಲ್ಲ ಅನೇಕರು ಶೀತಲ ದೇವಿಯರಾಗುತ್ತೀರಾ ನೀವೆಲ್ಲರೂ ಭಾರತವನ್ನು ಶೀತಲವನ್ನಾಗಿ ಮಾಡಿದ್ದೀರಾ ಈ ಸಮಯದಲ್ಲಿ ಎಲ್ಲರೂ ಕಾಮಚಿತ್ತೆಯ ಮೇಲೆ ಕುಳಿತು ಸುಟ್ಟು ಹೋಗುತ್ತಿದ್ದಾರೆ ನಿಮ್ಮ ಹೆಸರನ್ನು ಶೀತಲ ದೇವಿ ಎಂದು ಇಲ್ಲಿ ಕರೆಯಲಾಗುತ್ತದೆ ನೀವು ಎಲ್ಲರನ್ನೂ ಶೀತಲರನ್ನಾಗಿ ಮಾಡುವಂತವರು ಎಲ್ಲರ ಮೇಲೂ ತಂಪಾದ ಜ್ಞಾನದ ಹನಿಯನ್ನು ಹಾಕುವಂತಹ ದೇವಿಯರು ನೀವಾಗಿದ್ದೀರಾ ನೀರಿನ ತಂಪಾದ ಹನಿಯನ್ನು ಜಗತ್ತಿನಲ್ಲಿ ಜನ ಹಾಕುತ್ತಾರೆ ತಾನೆ ಇದು ಜ್ಞಾನದ ಹನಿ ಆಗಿದೆ ಆತ್ಮರ ಮೇಲೆ ನೀವು ಜ್ಞಾನದ ಹನಿಯನ್ನು ಹಾಕುತ್ತೀರ ಆತ್ಮ ಪವಿತ್ರ ಆದಾಗ ಶೀತಲ ಆಗಿ ಬಿಡುತ್ತದೆ ಈ ಸಮಯದಲ್ಲಿ ಇಡೀ ಜಗತ್ತೇ ಕಾಮಚಿತಿಯ ಮೇಲೆ ಕುಳಿತು ಸುಟ್ಟು ಕಪ್ಪಾಗಿ ಬಿಟ್ಟಿದೆ ಈಗ ಕಳಶ ಮಕ್ಕಳಾದ ನಿಮಗೆ ಪ್ರಾಪ್ತಿಯಾಗಿದೆ ಈ ಕಳಶವನ್ನು ಪ್ರಾಪ್ತಿ ಮಾಡಿಕೊಂಡು ನೀವು ಸ್ವಯಂ ಶೀತಲರಾಗುತ್ತೀರಾ ಪುನಃ ಅನ್ಯರನ್ನೂ ಶೀತಲರನ್ನಾಗಿ ಮಾಡುತ್ತೀರಾ ನೀವೀಗ ಶೀತಲರಾಗಿದ್ದೀರಾ ತಾನೆ ಇಬ್ಬರು ಒಟ್ಟಿಗೆ ಇರುತ್ತೀರಾ ಗೃಹಸ್ಥದಲ್ಲೇ ಇರುತ್ತೀರಾ ಪತಿಪತ್ನಿ ಒಟ್ಟಿಗೆ ಇರುತ್ತೀರಾ ಇಲ್ಲಿ ಮನೆ ವ್ಯವಹಾರವನ್ನು ಬಿಡುವ ಮಾತೇ ಇಲ್ಲ ಆದಿಯ ಸಮಯದಲ್ಲಿ ಗೌಶಾಲೆ ನಿರ್ಮಾಣ ಆಗಬೇಕಾಗಿತ್ತು ಆದ್ದರಿಂದ ಕೆಲವರು ಆದಿಯಲ್ಲಿ ಮನೆಯನ್ನು ಬಿಟ್ಟು ಬರಬೇಕಾಯಿತು ಯಾವುದಕ್ಕೋಸ್ಕರ ಬರಬೇಕಾಯಿತು ಜ್ಞಾನದ ಹನಿಯನ್ನು ಹಾಕಿ ಎಲ್ಲರನ್ನು ಶೀತಲರನ್ನಾಗಿ ಮಾಡುವುದಕ್ಕೋಸ್ಕರ ಜ್ಞಾನ ಚಿತೆಯ ಮೇಲೆ ಕೂರಿಸಿ ಎಲ್ಲರನ್ನೂ ಶೀತಲರನ್ನಾಗಿ ಮಾಡುವುದಕ್ಕೋಸ್ಕರ ಆದಿಯಲ್ಲಿ ಅನೇಕ ಆತ್ಮರು ಗೃಹಸ್ಥವನ್ನು ಬಿಟ್ಟು ಮನೆಯನ್ನು ಬಿಟ್ಟು ಬಂದು ಬಿಟ್ಟರು ಈಗ ನೀವು ಇಲ್ಲಿ ಶೀತಲರಾಗುತ್ತೀರಾ ಈಗ ಇಲ್ಲಿ ಶೀತಲರಾದರೆ ನಂತರ ನೀವು ಸತ್ಯುಗದಲ್ಲಿ ದೇವತೆ ಆಗಬಹುದು ಈಗ ಮಕ್ಕಳಾದ ನಿಮ್ಮ ಬುದ್ಧಿಯೋಗ ಈ ಹಳೆಯ ಜಗತ್ತಿನ ಜೊತೆಗೆ ಜೋಡಣೆ ಆಗಬಾರದು ನಿಮ್ಮ ಬುದ್ಧಿ ಸದಾ ತಂದೆಯ ಜೊತೆ ಜೋಡಣೆ ಆಗಿರಬೇಕು ನಿಮ್ಮ ಬುದ್ಧಿಯೋಗ ತಂದೆಯ ನೆನಪಿನಲ್ಲಿ ಜೋತಾಡುತ್ತಿರಬೇಕು ಏಕೆಂದರೆ ನೀವೆಲ್ಲರೂ ಈಗ ತಂದೆಯ ಬಳಿ ವಾಪಸ್ ಮನೆಗೆ ಹೋಗಬೇಕಾಗಿದೆ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ನಾನು ಮಾರ್ಗದರ್ಶಕ ಆಗಿ ಬಂದಿದ್ದೇನೆ ನಿಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೋಸ್ಕರ ನೀವೆಲ್ಲರೂ ಶಿವಶಕ್ತಿ ಪಾಂಡವ ಸೇನೆಯವರಾಗಿದ್ದೀರಾ ನೀವು ಶಿವಶಕ್ತಿಯರು ಶಿವನಿಂದ ಶಕ್ತಿಯನ್ನು ಪಡೆದುಕೊಳ್ಳುವವರಾಗಿದ್ದೀರಾ ಶಿವಶಕ್ತಿಯರಾದ ನೀವು ಶಿವನಿಂದ ಶಕ್ತಿಯನ್ನು ಪಡೆದುಕೊಂಡಿದ್ದೀರಾ ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಮನುಷ್ಯರು ತಿಳಿದುಕೊಂಡಿದ್ದಾರೆ ಸರ್ವಶಕ್ತಿವಂತ ಅಂದರೆ ಪರಮಾತ್ಮ ಸತ್ತವರನ್ನು ಪುನಃ ಬದುಕಿಸಿ ಬಿಡುತ್ತಾರೆ ಎಂದು ಆದರೆ ಇದು ತಪ್ಪಾಗಿದೆ ತಂದೆ ತಿಳಿಸುತ್ತಾರೆ ಮುದ್ದಿನ ಮಕ್ಕಳೇ ಈ ನಾಟಕದಲ್ಲಿ ಪ್ರತಿಯೊಂದು ಆತ್ಮದ ಪಾತ್ರ ಅನಾದಿಯಿಂದ ಫಿಕ್ಸ್ ಆಗಿದೆ ಅನಾದಿಯಿಂದಲೂ ಪ್ರತಿಯೊಂದು ಆತ್ಮಕ್ಕೂ ತನ್ನದೇ ಆದ ಪಾತ್ರ ಸಿಕ್ಕಿದೆ ನಾನು ಈ ಸೃಷ್ಟಿ ನಾಟಕದ ರಚಯಿತ ನಿರ್ದೇಶಕ ಮುಖ್ಯ ಪಾತ್ರಧಾರಿ ಆಗಿದ್ದೇನೆ ಈ ನಾಟಕದ ಪಾತ್ರವನ್ನು ನಾನೂ ಕೂಡ ಚೇಂಜ್ ಮಾಡುವುದಿಲ್ಲ ಚೇಂಜ್ ಮಾಡಲು ಬರುವುದಿಲ್ಲ ಮನುಷ್ಯರು ತಿಳಿದುಕೊಂಡಿದ್ದಾರೆ ಒಂದೊಂದು ಎಲೆಗಳೂ ಕೂಡ ಪರಮಾತ್ಮನ ಆಜ್ಞೆಯಂತೆ ಅಲುಗಾಡುತ್ತದೆ ಎಂದು ಆದರೆ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ನಾನೂ ಕೂಡ ನಾಟಕದ ಅಧೀನದಲ್ಲಿ ಇದ್ದೇನೆ ನಾನು ಈ ನಾಟಕದ ಬಂಧನದಲ್ಲಿ ಬಂಧಿತ ಆಗಿದ್ದೇನೆ ಈ ರೀತಿ ತಿಳಿದುಕೊಳ್ಳಬೇಡಿ ನನ್ನ ಆಜ್ಞೆಯಿಂದ ಎಲೆ ಅಲುಗಾಡುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ಪರಮಾತ್ಮ ಸರ್ವವ್ಯಾಪಿ ಅನ್ನುವ ತಪ್ಪು ಜ್ಞಾನವನ್ನು ಅರ್ಥ ಮಾಡಿಕೊಂಡಿರುವ ಕಾರಣ ಭಾರತವಾಸಿಗಳು ಸಂಪೂರ್ಣ ಕಂಗಾಲಾಗಿ ಬಿಟ್ಟಿದ್ದಾರೆ ತಂದೆಯ ಜ್ಞಾನದಿಂದ ಭಾರತ ಪುನಃ ಕಿರೀಟದಾರಿ ಆಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸೂರ್ಯವಂಶಿ ಮನೆತನದಲ್ಲಿ ಮೊಟ್ಟ ಮೊದಲು ಬರುವುದಕ್ಕೋಸ್ಕರ ನಿಶ್ಚಯ ಬುದ್ಧಿ ಉಳ್ಳವರಾಗಿ ಸಂಪೂರ್ಣ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳಬೇಕು ಪಕ್ಕಾ ಬ್ರಾಹ್ಮಣರಾಗಬೇಕು ಬೇಹದ್ದಿನ ಜ್ಞಾನವನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಜ್ಞಾನ ಚಿತೆಯ ಮೇಲೆ ಕುಳಿತು ಶೀತಲರು ಅಂದರೆ ಪವಿತ್ರರಾಗಬೇಕು ಜ್ಞಾನ ಮತ್ತು ಯೋಗದ ಶಕ್ತಿಯಿಂದ ಕಾಮದ ತಾಪವನ್ನು ಸಮಾಪ್ತಿ ಮಾಡಬೇಕು ಬುದ್ಧಿಯೋಗವನ್ನು ಸದಾ ಒಬ್ಬ ತಂದೆಯ ಜೊತೆ ಜೋಡಿಸಬೇಕು ಬುದ್ಧಿಯೋಗ ಸದಾ ಒಬ್ಬ ತಂದೆಯ ನೆನಪಿನಲ್ಲಿ ಜೋತಾಡುತ್ತಾ ಇರಬೇಕು ವರದಾನ ಚಮತ್ಕಾರವನ್ನು ತೋರಿಸುವ ಬದಲು ಅವಿನಾಶಿ ಭಾಗ್ಯದ ಹೊಳೆಯುವಂತಹ ನಕ್ಷತ್ರರನ್ನಾಗಿ ಮಾಡುವಂತಹ ಸ್ವರೂಪರಾಗಿ ಇಂದಿನ ಜಗತ್ತಿನಲ್ಲಿ ಅಲ್ಪ ಕಾಲದ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಂಡಿರುವವರಿದ್ದಾರೆ ಅವರು ಈ ಅಂತಿಮ ಸಮಯದಲ್ಲಿ ಪರಮಧಾಮದಿಂದ ಕೆಳಗೆ ಬಂದಿರುವ ಕಾರಣ ಸತೋಪ್ರಧಾನ ಸ್ಟೇಷ್ನ ಸ್ಥಿತಿಯಲ್ಲಿ ಇರುವ ಕಾರಣ ತಮ್ಮ ಸ್ಥಿತಿಯ ಪ್ರಮಾಣ ತಮ್ಮಲ್ಲಿರುವ ಪವಿತ್ರತೆಯ ಫಲ ಸ್ವರೂಪವಾಗಿ ಅಲ್ಪ ಕಾಲಕ್ಕೋಸ್ಕರ ಅವರು ಚಮತ್ಕಾರವನ್ನು ತೋರಿಸುತ್ತಾರೆ ಆದರೆ ಅವರ ಸಿದ್ಧಿ ಸದಾಕಾಲದ ಸಿದ್ಧಿ ಆಗಿರುವುದಿಲ್ಲ ಏಕೆಂದರೆ ಸ್ವಲ್ಪ ಸಮಯದಲ್ಲಿ ಅವರು ಸತೋ ರಜೋ ತಮೋ ಸ್ಥಿತಿಯನ್ನು ಪಾರು ಮಾಡುತ್ತಾರೆ ನೀವು ಪವಿತ್ರ ಆತ್ಮರು ಸದಾ ಕಾಲಕ್ಕೋಸ್ಕರ ಸಿದ್ಧಿ ಸ್ವರೂಪರಾಗಿದ್ದೀರಾ ಚಮತ್ಕಾರವನ್ನು ತೋರಿಸುವ ಬದಲು ಹೊಳೆಯುವಂತಹ ಜ್ಯೋತಿ ಸ್ವರೂಪ ಆತ್ಮರನ್ನಾಗಿ ಎಲ್ಲರನ್ನೂ ಮಾಡುವಂತವರಾಗಿದ್ದೀರಾ ಅವಿನಾಶಿ ಭಾಗ್ಯದ ಹೊಳೆಯುವಂತಹ ನಕ್ಷತ್ರರನ್ನಾಗಿ ಮಾಡುವವರು ನೀವಾಗಿದ್ದೀರಾ ಎಲ್ಲರನ್ನೂ ಸದಾಕಾಲಕ್ಕೂ ಹೊಳೆಯುವಂತಹ ಭಾಗ್ಯಶಾಲಿ ಆತ್ಮರನ್ನಾಗಿ ಮಾಡುವವರು ನೀವಾಗಿದ್ದೀರಾ ಆದ್ದರಿಂದ ನಿಮ್ಮ ಬಳಿ ಎಲ್ಲರೂ ಕೂಡ ಒಂದು ಕ್ಷಣಕ್ಕೋಸ್ಕರ ಆದರೂ ಭಾಗ್ಯವನ್ನು ಪಡೆದುಕೊಳ್ಳಲು ಬರುತ್ತಾರೆ ನಿಮ್ಮಿಂದ ಒಂದು ಕ್ಷಣದ ದೃಷ್ಟಿಯನ್ನು ಪಡೆದುಕೊಳ್ಳಲು ಸ್ವಲ್ಪ ಭಾಗ್ಯವನ್ನು ರೂಪಿಸಿಕೊಳ್ಳಲು ಎಲ್ಲರೂ ತಾವಾಗೇ ಬರುತ್ತಾರೆ ಶ್ಲೋಗನ್ ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲವನ್ನು ರೂಪಿಸಿ ಆಗ ಸಹಯೋಗಿಗಳು ಸಹಜಯೋಗಿಗಳಾಗಿ ಬಿಡುತ್ತಾರೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾತಾವರಣವನ್ನು ನೀವು ರೂಪಿಸಿದಾಗ ಸಹಯೋಗಿ ಆತ್ಮರೂ ಕೂಡ ಸಹಜಯೋಗಿಗಳಾಗಿ ಬಿಡುತ್ತಾರೆ ಒಳ್ಳೆಯದು ಓಂ ಶಾಂತಿ